ವಿರಾಮದ ಬಳಿಕ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಷಯ ತೂಕ ಹಾಗೂ ಅಳತೆಯ ಬಗ್ಗೆ ಗ್ರಾಹಕರ ಜಾಗೃತಿ. ಈ ವಿಷಯದ ಕುರಿತು ಚರ್ಚಿಸಲು ನಮ್ಮೊಂದಿಗೆ ಇದ್ದಾರೆ ಗಜೇಂದ್ರ ವಿ ಇ ಅವರು. ಸೊ ಅದೇ ಸರ್, ನಾವು ಈಗಾಗಲೇ ಮಾತಾಡ್ತಿದ್ವಿ ಪೆಟ್ರೋಲ್ ಬಂಕ್ ಬಗ್ಗೆ, ಒಬ್ರು ಮಾತಾಡ್ತಿದ್ರು. ಸೊ ಪೆಟ್ರೋಲ್ ಬಂಕಲ್ಲಿ ನಾವು ಇತ್ತೀಚೆಗೆ ಒಂದು ಕೇಳ್ಪಟ್ಟದೇನಂದರೆ, ಈ ಪೆಟ್ರೋಲ್ ಬಂಕಲ್ಲಿ ಎಲ್ಲೋ ಒಂದು ಸ್ಟೇಷನಲ್ಲಿ ಏನಾಗಿದೆ, 45 ಲೀಟರ್ಸ್ದು ಆ್ಯಕ್ಚುಲಿ ಕೆಪಾಸಿಟಿ ಇರುವಂಥದ್ದಕ್ಕೆ 50 ಲೀಟ್ರನೋ ಬಂದಿದೆ ಅಂತ ಹೇಳ್ತಾ ಇದ್ರು. ಏನೋ ಕಂಪ್ಲೇಂಟ್ ಎಲ್ಲ ಬುಕ್ ಮಾಡಿದ್ದಾರೆ ಅಂತ. ಸೊ ಇದರ ಬಗ್ಗೆ ಏನು ಮಾಹಿತಿ ಇದೆ ನಿಮಗೆ? ಸೊ ಇದೊಂದು ಪೊಲೀಸ್ ಕಂಪ್ಲೇಂಟ್ ಆಗಿತ್ತಂತೆ ಇದು. ಸೊ ಅವರು ನಮ್ಮನ್ನು ಕರೆಸಿದ್ರು. ಓಕೆ. ಸೊ ನಾವು ಯಾರು ಕಂಪ್ಲೇಂಟ್ ಮಾಡಿದ್ರು, ಆ ಗ್ರಾಹಕರು ಯಾರು ಕಂಪ್ಲೇಂಟ್ ಮಾಡಿದ್ರು, ಅವರು ಮತ್ತೆ ಪೊಲೀಸು, ನಾವು ಒಟ್ಟಿಗೆ 3 ಜನ ಸಹ ಆ ಪಂಪಿಗೆ ಹೋಗಿ ಅಲ್ಲಿ ನಾವು ಮಾಡಿರ್ತಕ್ಕಂಥ ಸರ್ಕಾರಿ ಸೀಲ್ಗಳು ಅದೆಲ್ಲ ಮುಂಚೆ ಎಲ್ಲ ಅದನ್ನ ಚೆಕ್ ಮಾಡಿದ್ವಿ. ಇದೊಂದು ಇಂಟ್ರೆಸ್ಟಿಂಗ್ ಒಂದು ಕೇಸು ಸಹ ಇದು. ಯಾಕಂತ ಹೇಳಿದ್ರೆ ಅದೆಲ್ಲ ನೋಡಿದ್ವಿ ಮತ್ತೆ, ದೆನ್ ಆ ಒಂದು ಮೆಜರ್ಮೆಂಟ್ ಸರಿ ಅಂತೋ ಇಲ್ಲೋ ಅಂತಂದು ಹೇಳಿ, ಅದು ಸರಿ ಡಿಲಿವರಿ ಕೊಡುತ್ತೋ ಇಲ್ಲ ಅಂತೇಳಿ ನಮ್ಮ ಸ್ಟ್ಯಾಂಡರ್ಡ್ ಮೆಜರ್ಸ್ ಅಂತ ಇದೆ. ಓಕೆ. ಸೊ ಅದರಲ್ಲೂ ಸಹ ನಾವು ಅದನ್ನು ಸುಮಾರು ಸರಿ 4-5, 6-7 ಅದಕ್ಕೆ ಚೆಕ್ ಮಾಡಿದ್ವಿ. ಎಷ್ಟು ಸರಿ ಚೆಕ್ ಮಾಡಿದ್ರೆ ಸಹ ದಟ್ ಇಸ್ ಎವ್ರಿ ಟೈಮ್ ಇಟ್ ವಾಸ್ ಗಿವಿಂಗ್ ಎ ಪರ್ಫೆಕ್ಟ್ ಡಿಲಿವರಿ. ಓಕೆ. ಓಕೆ. ಸೊ ಆ ಡಿಲಿವರಿ ಇಟ್ ವಾಸ್ ರೈಟ್. ದೆನ್ ನಮಗೊಂದು ಪ್ರಶ್ನೆ ಮಾಡಿದ್ರು, ಇದು ಹೇಗಿದು 45 liters ಅಂತೇಳಿ. ಆ ಒಂದು ಕಾರು, ಅವ್ರದ್ದೊಂದು ಕಾರ್ ಇತ್ತು, ಆ ಕಾರಿಗೆ ಅವರು ಹಾಕ್ಸ್ಕೊಂಡಿದ್ದಂತೆ 45 liters ಅಂತ. ಅವ್ರ ಕೆಪಾಸಿಟಿ ಅದು ಫುಲ್ ಟ್ಯಾಂಕ್ ಮಾಡಿ ಅಂತ ಹೇಳಿದಾರೆ. ಇಟ್ ಕೆಮ್ 49-50 ತನಕ ಅದು ಫಿಲ್ಅಪ್ ಆಗಿದೆ ಅಂತ ಬಂದಿದೆ ಅದು. ಓಕೆ. ಅಕಾರ್ಡಿಂಗ್ಲಿ ದೇ ಟುಕ್ ದ ಮನಿ ಆಲ್ಸೋ. ದೆನ್ ನೀವು ಕಂಪೇರ್ ಮಾಡಿದಾಗ ನಾವು ಇದೆಲ್ಲ ಚೆಕ್ ಮಾಡಿದೆಲ್ಲ ಸರಿ ಉಂಟು. ದೆನ್ ಸೊ ದೇರ್ ಬಿ ಸಮ್ವೇರ್ ಎಲ್ಲ ಒಂದು ಮಿಸ್ ಆಗಬೇಕಲ್ಲ. ಸೊ ದೆನ್ ವಾಟ್ ವಿ ಡಿಡ್ ಇಸ್, ಆ ಒಂದು ವೆಹಿಕಲ್ನ ಮಾರುತಿ ಶೋರೂಮ್ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಆ ಒಂದು ಡೀಸೆಲ್ ಫುಲ್ನ ಖಾಲಿ ಮಾಡಿಸಿದ್ವಿ. ಖಾಲಿ ಮಾಡಿ ದೆನ್ ಆ ಕಾರ್ನ ಟೋ ಮಾಡಿ ತಗೊಂಬಂದ್ವಿ. ಟೋ ಮಾಡಿ ಅದೇ ಪಂಪಿಗೆ ಅವ್ರು ಯಾವ ಪಂಪ್, ಯಾವ ಔಟ್ಲೆಟಲ್ಲಿ ಯಾವ ಪಂಪಲ್ಲಿ ಹಾಕಿದ್ರು ಮತ್ತು ಯಾವ ನಾಜಲಿಂದ ಹಾಕಿದ್ರು, ಅದೇ ನಾಜಲ್ಲು ಅದೇ ಪಂಪಲ್ಲಿ ಅಗೇನ್ ಮತ್ತೆ ಫುಲ್ ಟ್ಯಾಂಕ್ ಮಾಡಿದ್ವಿ. ಅಗೇನ್ ಫುಲ್ ಟ್ಯಾಂಕ್ ಮಾಡಿದಾಗ ಇಟ್ ಕೇಮ್ ಅಬೌಟ್ 51 liters ಸಮಥಿಂಗ್ ಬಂತು. ಅಂದ್ರೆ ಅದ್ರ ಒಳಗಡೆ ಮುಂಚೆ ಇತ್ತು ಸ್ವಲ್ಪ, ಸೊ 50 ಫುಲ್ ಟ್ರೈ ಇತ್ತು, 51.something. ಸೊ ದೆನ್ ನಾವು ಸಹ ಅದನ್ನ ಆ ಕಂಪನಿ ಮೇನ್ ಕಂಪನಿ ಸಹ ವಿ ಟಾಕ್ ಟು ದೆಮ್ ಎವ್ರಿಥಿಂಗ್. ಸೊ ಆ ಒಂದು ಅವ್ರೇನ್ ಟ್ಯಾಂಕ್ ಕೆಪಾಸಿಟಿ ಅಂತ ಹೇಳಿದ್ದಾರೆ, ಕಾರ್ ಅಲ್ಲಿ ಇರತಕ್ಕಂಥ ಟ್ಯಾಂಕ್ ಕೆಪಾಸಿಟಿ ಏನಿದೆ ಅದು ನಮ್ಮ ಇಲಾಖೆಯಿಂದ ಸರ್ಟಿಫೈ ಆಗಿಲ್ಲ. ಓಕೆ. ಸಿ, ವೆನ್ ಯು ಸೇ ದಟ್ ಇಸ್ ದ ಕೆಪಾಸಿಟಿ ಇಷ್ಟಿದೆ ಅಂತ ನೀವು ಡಿಕ್ಲೇರ್ ಮಾಡಬೇಕಾದ್ರೆ ಇಷ್ಟು ನಮ್ಮಿಂದ ಸರ್ಟಿಫೈ ಆಗಬೇಕು. ಹೌದು, ಈ ಟ್ಯಾಂಕ್ ಎಷ್ಟು ಕೆಪಾಸಿಟಿ ಇದೆ. ಓಕೆ. ದೆನ್ ಅಲ್ಲಿಂದ ಪೈಪ್ ಬರೋದು, ಎಲ್ಲಿ ನಿಮ್ಮ ಪೆಟ್ರೋಲ್ ಡೀಸೆಲ್ ಪೆಟ್ರೋಲ್ ನಾವು ಇಲ್ಲಿ ಹಾಕ್ತೀವಿ, ಮೇನ್ ಇಂಜಿನಿಂದ ಆ ಟ್ಯಾಂಕಿಂದ ಇಲ್ಲಿಗೆ ಬರ್ತಕ್ಕಂಥ ಪೈಪ್ ಇರ್ಬೋದು, ಮತ್ತು ಇಲ್ಲಿಂದ ಇಂಜಿನಿಗೆ ಹೋಗ್ತಕ್ಕಂಥ ಪೈಪ್ಸು ಅದೆಲ್ಲ ಅದರಲ್ಲಿ ಆ್ಯಡ್ ಆಗುತ್ತೆ. ಸರ್, ಈ ಒಂದು ಸಹ ಇದು 45 liters ಅಂತ ಏನು ಹೇಳ್ತಾರೆ, ಬಟ್ ಇಟ್ ಈಸ್ ನಾಟ್ ಸರ್ಟಿಫೈಡ್. ಒಂದು ಇದನ್ನೇ ಸಹ, ಇದು ಸಹ ಇದ್ರ ಬಗ್ಗೆನೂ ಸಹ ಆಲ್ರೆಡಿ 2-3 ಸರಿ ಮಾರುತಿ ಕಂಪನಿಯವರೇ ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇದು 45 liter ಟ್ಯಾಂಕ್ ಅನ್ನೋದು ಇಟ್ ಇಸ್ ಅಪ್ರಾಕ್ಸಿಮೇಟ್ ಅಂತೇಳಿ ಅವರು ಅದರಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದನ್ನ ಮತ್ತೆ ಇವನ್ ಕನ್ಸ್ಯೂಮರ್ ಆಲ್ಸೋ ಇಸ್ ಅಗ್ರೀಡ್ ದಟ್ ಯೆಸ್ ದೆನ್ ಬಿಕಾಸ್ ವಾಟ್ ಇ ಫಾಟ್ ಆಲ್ಸೋ ಇಸ್ ರೈಟ್. ಯು ಕೆನಾಟ್ ಸೇ ದಟ್ ಅವ್ರು ಇದಂತ ಹೇಳಲಿಕ್ಕೆಲ್ಲ, ಬಟ್ ವೆರಿ ಗುಡ್ ಕನ್ಸ್ಯೂಮರ್ಸ್ ಅಪ್ರಿಷಿಯೇಟ್ ಮಾಡ, ಯಾಕಂದ್ರೆ ಅಲ್ಲಿ ಅವನ ಒಂದು ಅವನೊಂದು ಡೌಟ್ ಅನುಮಾನ ಏನಿತ್ತು ಅದೊಂದು ಕ್ಲಿಯರ್ ಆಯ್ತು. 45 ಅಂತ ಡಿಕ್ಲೇರ್ ಮಾಡಿದ್ದಾರೆ, ಹೇಳಿದ್ದಾರೆ ಅದು ಬುಕ್ಲೆಟ್ ಅಲ್ಲಿ ಹೇಳಿದ್ರೆ ಮಾಡ್ತೀವೋ 50 ಹೆಂಗ್ ಬರುತ್ತೆ ಅಂತ ಇವ್ರಿಗೂ ಡೌಟ್. ಟೆಕ್ನಿಕಲಿ ಇಟ್ ಇಸ್ ನಾಟ್ ಸರ್ಟಿಫೈಡ್ ದಟ್ ಟ್ಯಾಂಕ್ ಇಸ್ 45 liters ಅದರ ಬಗ್ಗೆ ಹಾಗೆ. ಬಟ್ ಅದು ತುಂಬಾ ಉಂಟು, ಅದು ಪೈಪ್ಸ್ ಅದು ಇದು ಎಲ್ಲ ಅದಿಷ್ಟು ವಾಲ್ಯೂಮ್, ಅದು ಈ ಪೈಪ್ ಇಲ್ಲಿಂದ ಇಲ್ಲಿ ಪೈಪ್ ಅಂದ್ರೆ ಇದೊಂದು 1 liter 1 liter ಇಲ್ಲಿ ಹೋಯ್ತು ಇಲ್ಲಿಂದ, ಸೊ ಅದೆಲ್ಲ ಕೌಂಟ್ ಆಗತ್ತೆ. ಸೊ ಗ್ರಾಹಕರಿಗೆ ಏನೇ ಕಂಪ್ಲೇಂಟ್ಸ್ ಇದ್ರು ನಮ್ಮ ಟಿವಿ ಪರದೆ ಮೇಲೆ emapin.karnataka.gov.in ಅಥವಾ ಅವರ ಟೆಲಿಫೋನ್ ನಂಬರ್ ಏನಿದೆ ಡಿಸ್ಪ್ಲೇ ಆಗ್ತಾ ಇದೆ, ಯಾವುದೇ ಕಂಪ್ಲೇಂಟ್ಸ್ ಇದ್ರು ಈ ನಂಬರಿಗೆ ಅಥವಾ ನಿಮ್ಮ ವೆಬ್ಸೈಟಿಗೆ ಹೋಗಿ ನೀವು ಚೆಕ್ ಮಾಡ್ಕೊಳ್ಬಹುದು. ಗ್ರೀವೆನ್ಸ್ ಕಂಪ್ಲೇಂಟ್ಸ್ ಕೊಡ್ಬೋದು ಇಲ್ಲಿ,
ಅತಿ ವೇಗದಲ್ಲಿ ಅಥವಾ ಶೀಘ್ರದಲ್ಲಿ ಸಕಾಲದಲ್ಲಿ ನಿಮ್ಮ ಕಂಪ್ಲೇಂಟ್ಸ್ಗೆ ಒಂದು ಸೊಲ್ಯೂಷನ್ ಅನ್ನುವಂಥದ್ದನ್ನು ನಮ್ಮ ಲೀಗಲ್ ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ನವರು ಕೊಡ್ತಾರೆ ಅಂತ ಹೇಳಲಿಕ್ಕೆ ಒಂದು ಭರವಸೆ ನಾವು ಕೊಡ್ಬೋದು ಅಂತ ನಮ್ಮ ಟಿ ವಿ ಮೂಲಕ ನಾವು ಹೇಳ್ತಾ ಇದ್ದೀವಿ. ಸರ್, ಇದಲ್ಲದೆ ಇವಾಗ ಒಂದು ವಿಷಯ ಏನಂದರೆ ಈ ಮಾಪನ್ ಅಂತ ಹೇಳಿದ್ರೆ ಗ್ರೀವೆನ್ಸ್ ಕೊಡ್ಲಿಕ್ಕೆ ಅಂತ ಆಗುತ್ತೆ ಅಂತ ಹೇಳಿದ್ರಿ, ಅದು ಬಿಟ್ಟು ಗ್ರಾಹಕರಿಗೆ ನಮ್ಮ ಮಾಹಿತಿ ಬೇಕಾದರೆ ಈ ಮಾಪನ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಈ ವೆಬ್ಸೈಟಲ್ಲಿ ಏನಾದರೂ ಬೇರೆ ವಿಷಯಗಳು ಲಭ್ಯವಿದೆಯಾ? ಸಿ, ಇದು ಈ ಮಾಪನ್ ನಮ್ಮ ವೆಬ್ಸೈಟ್ ಏನಿದೆ ಇದು ನಮ್ಮ ಗ್ರಾಹಕರಿಗೆ ಹಾಗೂ ನಮ್ಮ ವರ್ತಕರಿಗೆ, ಓಕೆ ಓಕೆ, ಟ್ರೇಡರ್ಸ್ ಇಂಡಸ್ಟ್ರೀಸ್ ಇವರೆಲ್ಲಾದ್ರೆ ಇವರಿಗೆಲ್ಲರಿಗೋಸ್ಕರ ಇದು ತುಂಬ ಉಪಯೋಗವಾದಂಥ ಒಂದು ವೆಬ್ಸೈಟ್. ಓಕೆ, ಇದರಲ್ಲಿ ನೀವು ನಮ್ಮ ಇಲಾಖೆಯ ಕಾನೂನು ನಿಯಮಗಳು ಅದರಲ್ಲಿದೆ. ಓಕೆ, ಅದೇ ರೀತಿ ಗ್ರಾಹಕರು ತಮ್ಮ ಯಾವುದೇ ಒಂದು ದೂರು ದಾಖಲು ಮಾಡಬೇಕಾದ್ರೂ ಸಹ ಅದರಲ್ಲಿ ಲಾಗಿನ್ ಆಗಿ ದಾಖಲು, ನೀವು ರಿಜಿಸ್ಟರ್ ಆಗ ಆಗ್ಬೇಕಾದ್ರೆ ನಿಮ್ಗೆ ಜಾಸ್ತಿ ಅದನ್ನು ಕೇಳುವುದಿಲ್ಲ. ಜಸ್ಟ್ ಇವರು ನಿಮ್ಮ ಫೋನ್ ನಂಬರ್ ಅಥವಾ ನಿಮ್ಮ ಇದನ್ನ ಯೂಸರ್ ನೇಮ್, ಫೋನ್ ನಂಬರ್ ಯೂಸರ್ ನೇಮ್ ಅಥವಾ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ಗೆ ಹಾಕಿ ನೀವೇ ಹಾಕಿ ರಿಜಿಸ್ಟರ್ ಮಾಡ್ಕೋಬಹುದು. ಕೆನ್ ಗಿವ್ ದ ಕಂಪ್ಲೇಂಟ್ಸ್ ಏನಾರು ಇತ್ತು ಯಾವ ಬಗ್ಗೆ ಇತ್ತು ಅಂತ ಒಂದು, ಅದು ಒಂದು ಗ್ರಾಹಕರಿಗೆ. ಮತ್ತೆ ನಮ್ಮ ಇಲಾಖೆಯ ಯಾವ ಆಫೀಸ್ ಎಲ್ಲಿದೆ ಮತ್ತೆ ಇದು ಕಾಂಟ್ಯಾಕ್ಟ್ಸ್ ಹಾಗೆ ಮಾಡಬೇಕು ಏನಾದ್ರ ಬಗ್ಗೆ. ಓಕೆ, ದೆನ್ ಮತ್ತೆ ನಮ್ಮ ಕಾನೂನು ನಿಯಮಗಳು ಅದೆಲ್ಲ ಅದರಲ್ಲೇ ಉಂಟು. ಸೊ ಗ್ರಾಹಕ ಅದನ್ನೆಲ್ಲ ಅದರಲ್ಲಿ ಅವರು ತಿಳ್ಕೊಬಹುದು. ಎರಡನೇದಾಗಿ ನಮ್ಮ ಟ್ರೇಡರ್ಸ್ಗೂ ಸಹ ಇದು ತುಂಬಾ ಉತ್ತಮವಾದ ಒಂದು ವೆಬ್ಸೈಟ್ ಇದು. ಯಾಕಂತ ಹೇಳಿದ್ರೆ ಅವರು ಪ್ಯಾಕಿಂಗ್ ಲೈಸೆನ್ಸ್ ಮಾಡ್ಕೋಬೇಕಾದ್ರೆ ಆನ್ಲೈನ್ ಅಲ್ಲಿ ಅವರೇ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟು ಆನ್ಲೈನ್ ಅಲ್ಲಿ ದೇ ಕ್ಯಾನ್ ಮೇಕ್ ಎ ಪ್ಯಾಕಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡಬಹುದು. ಇದಲ್ದನೆ ಡೀಲರ್ಸ್, ಮ್ಯಾನುಫ್ಯಾಕ್ಚರರ್ಸ್, ರಿಪೇರರ್ಸ್ ಆಫ್ ವೇಯಿಂಗ್ ಇನ್ಸ್ಟ್ರೂಮೆಂಟ್ಸ್ ಇವರೆಲ್ಲ ಏನಿದ್ದಾರೆ ಇವೆಲ್ಲ ಅಪ್ಲಿಕೇಶನ್ಸ್ ಸಹ ಆನ್ಲೈನ್ ಅಲ್ಲೇ ಅಪ್ಲೈ ಮಾಡಬಹುದು. ರಿನ್ಯೂವಲ್ ಸಹ ಆನ್ಲೈನ್ ಅಲ್ಲೇ ಮಾಡ್ಕೋಬಹುದು. ಇವನ್ ಅಮೆಂಡ್ಮೆಂಟ್ ಮಾಡ್ಲಿಕ್ಕೂ ಸಹ ಆನ್ಲೈನ್ ಅಲ್ಲೇ ಮಾಡ್ಕೋಬೇಕು. ಸೊ ಎಲ್ಲ ಈ ವೆಬ್ಸೈಟ್ ಮೂಲಕ ಏನು ಕೆಲಸ ಬೇಕಿದ್ರು ಈ ವೆಬ್ಸೈಟ್ ಮೂಲಕ ಮಾಡ್ಕೊಳ್ಬಹುದು. ನೀವು ಪ್ಯಾಕೇಜ್ ಲೈಸೆನ್ಸ್ ಇದ್ರೂ ಸಹ ಅದೆಲ್ಲ ಮಾಡಿದಾಗ ನಿಮ್ಮ ನಿಮ್ಮ ಲಾಗಿನ್ ಅಲ್ಲಿ ನೀವು ನೋಡ್ಕೋಬಹುದು ಏನ್ ಸ್ಟೇಟಸ್ ಇದೆ ಏನು. ಓಕೆ, ಮತ್ತೆ ಪ್ಯಾಕಿಂಗ್ ಲೈಸೆನ್ಸ್ ಇವೆಲ್ಲ ಸಕಾಲದಲ್ಲಿರೋದ್ರಿಂದ ನಿಮಗೆ ಡಾಕ್ಯುಮೆಂಟೇಶನ್ ಸರಿ ಇದ್ರೆ. ಓಕೆ, ಸೊ ಇವಾಗ ಈಗ ಗ್ರಾಹಕರು ಕಂಪ್ಲೇಂಟ್ ಏನಾದರೂ ಕೊಟ್ಟರೆ ತಮ್ಮ ಲಾಗಿನ್ ಮೂಲಕ ಅವರ ಐಡೆಂಟಿಟಿ ಏನಾದರೂ ಡಿಸ್ಕ್ಲೋಸ್ ಆಗುತ್ತೆ? ಕೆಲವು ಕಡೆ ನಮ್ಮ ಹೆಸರು ಬೇಡ ಅಂತ ಹೇಳ್ತಾರೆ, ಅಥವಾ ಏನಾದರೂ ಒಂದು ದೊಡ್ಡ ಫ್ರಾಡ್ ಎಲ್ಲ ಆಗ್ತಾ ಇದೆ, ಪತ್ತೆ ಹಚ್ಚಿ ಒಬ್ರು ಕಂಪ್ಲೇಂಟ್ ಕೊಡ್ತಾರೆ, ಅವ್ರ ಐಡೆಂಟಿಟಿ ಡಿಸ್ಕ್ಲೋಸ್ ಮಾಡದೆ ಇರೋ ಹಾಗೆ ಏನಾದರೂ ಒಂದು ಪ್ರೊವಿಷನ್ಸ್ ಇದೆಯಾ? ಅಲ್ಲ, ನಾವು ಯಾರಿಗೂ ಐಡೆಂಟಿಟಿನ ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಓಕೆ ಓಕೆ, ಯು ವಾಂಟ್ ಡಿಸ್ಕ್ಲೋಸ್ ದಟ್ ಇಂಥ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೀಗೆ ಕೊಟ್ಟಿದ್ದಾರೆ ಅಂತ ನೆವರ್. ಬಟ್ ಅಲ್ಲ, ಒಂದು ಅದನ್ನ ನಾವು ಮಾಡುವುದಿಲ್ಲ. ಓಕೆ ಓಕೆ ಓಕೆ, ಬಟ್ ನಾವೊಂದು ರಿಕ್ವೆಸ್ಟ್ ಮಾಡೋದ್ರೆ ನಿಮಗೊಂದು ಫೋನ್ ನಂಬರ್ ಸಹ ಕೊಡಿ ಅದರಲ್ಲಿ. ಯಾಕಂತೇಳಿ ನೀವು ಕಂಪ್ಲೇಂಟ್ ಏನು ಹೇಳಿದಿರಾ, ಓಕೆ, ಅದ್ರ ಬಗ್ಗೆ ನಾವು ಒಂದು ಸ್ವಲ್ಪ ತಿಳ್ಕೊಳ್ಳಿಕ್ಕೆ, ಅಂದರೆ ಅದು ಪ್ರಾಡಕ್ಟ್ ಈಗ ಯಾವುದೊಂದು ಎಕ್ಸಾಂಪಲ್ ಒಂದು ಅಂಗಡಿಯಲ್ಲಿ ಇಂಥ ಪ್ರಾಡಕ್ಟ್ ಅಂತ ಹೇಳ್ತೀರ ನೀವು. ಓಕೆ ಓಕೆ, ಆ ಅಂಗಡಿಗೆ ಹೋಗ್ತೀವಿ ನಾವು, ಬಟ್ ಆ ಹೆಸರದ ಅಂಗಡಿಯಲ್ಲಿ ಇರೋದಿಲ್ಲ ಅಥವಾ ಆ ಪ್ರಾಡಕ್ಟ್ ಅಲ್ಲಿ ಇರೋದಿಲ್ಲ ಅಥವಾ ಇನ್ನೊಂದು ಏನೇ ಇದ್ದಾಗ, ಸೊ ಇಂಥ ಕಂಪ್ನಿದೆ ಪ್ರಾಡಕ್ಟು, ಇಂಥ ಇದ್ರದ್ದು ಮ್ಯಾನುಫ್ಯಾಕ್ಚರ್ದ್ರು ಅಂದಾಗ ನಾವು ಆಸ್ ಎ ಕನ್ಸ್ಯೂಮರ್ ಆಗಿ ಹೋಗ್ತೀವಿ ಅಲ್ಲಿ, ಇನ್ಸ್ಪೆಕ್ಷನ್ ಅಂತ ಹೋಗೋದಿಲ್ಲ ಇಂಥ ಟೈಮಲ್ಲಿ, ಆಸ್ ಎ ಕನ್ಸ್ಯೂಮರ್ ಅಂತ ಹೋಗ್ಬಿಟ್ಟು ದೆನ್ ಕೇಳ್ತೀವಿ ಇದು ಪ್ರಾಡಕ್ಟ್ ಬೇಕು, ಇಂಥದ್ದು ಬೇಕಂದ್ರೆ ದೇ ವಿಲ್ ಟೇಕ್ ಇಟ್, ದೆನ್ ಅದನ್ನು ಇನ್ಸ್ಪೆಕ್ಷನ್ ಮಾಡಿ ದೆನ್ ವಿಲ್ ಬುಕ್ ದ ಕೇಸ್. ಸೊ ಅದೇನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಒಂದು ಈಸಿ ಆಗುತ್ತೆ, ಅಂದ್ರೆ ಯಾವುದೇ ಒಂದು ಗೊಂದಲ ಇಲ್ದಂಗೆ ಈಸಿಯಾಗಿ ಕೇಸ್ ಆಗುತ್ತೆ, ನಿಖರವಾದ ಮಾಹಿತಿ ನಮಗೆ ಗೊತ್ತಾಗಬೇಕು. ಏನಾಗುತ್ತೆ, ನಾವು ಕಂಪ್ಲೇಂಟ್ ಕೂಡ ಅವರೊಂದು ಇದರಲ್ಲಿ ಕೆಲವೊಂದು ಬಿಟ್ಟು ಹೋಗಿರುತ್ತೆ, ಗೊತ್ತಲ್ವಾ? ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಒಂದು ಮಿಸ್ಕಮ್ಯುನಿಕೇಶನ್ ಆಗೋ ಚಾನ್ಸಸ್ ಇರುತ್ತೆ. ಆದಷ್ಟು ನಿಖರವಾದ ಮಾಹಿತಿ ಕಂಪ್ಲೇಂಟ್ ಮಾಡುವಾಗ ನಿಖರವಾದ ಮಾಹಿತಿ ಕೊಟ್ಟರೆ ಉತ್ತಮ ಅಂತ ಹೇಳ್ತಾರೆ. ಏನಿದೆ ಅದೆಲ್ಲ ಉತ್ತಮವಾಗಿ, ಸೊ ಫೋನ್ ನಂಬರ್ ಕೊಟ್ಟರೆ ಏನಾಗುತ್ತೆ, ನಾವು ರಿಟರ್ನ್ ನಿಮಗೆ ಫೋನ್ ಮಾಡಿ ಹಿಂಗಿದೆ ಹಿಂಗೆ ಅಥವಾ ಏನಿದೆ ಅಲ್ಲಿ ಯಾರು ಕ್ಲಾರಿಫಿಕೇಶನ್ ಬೇಕಿದ್ರೆ ನಿಮ್ಮ ಹತ್ರ ನಾವು ಅದನ್ನ ತಿಳ್ಕೊಬಹುದು. ಓಕೆ ಓಕೆ ಸರ್, ಇನ್ನೊಂದು ಏನಂದ್ರೆ ನಾವು ಬ್ಯಾಂಕ್ಗಳಲ್ಲಿ ಹೋದಾಗ ಅಥವಾ ಜುವೆಲ್ ಶಾಪ್ಸ್ಗೆಲ್ಲ ಹೋದಾಗ ಅವರಲ್ಲೂ ಒಂದು ಸಣ್ಣ ವೇಯಿಂಗ್ ಮೆಷಿನ್ ಅನ್ನುವಂಥದ್ದು ಇರುತ್ತೆ, ಆದರೆ ಅದರಲ್ಲಿ ಏನಾಗುತ್ತೆ ಅಂದರೆ ಫುಲ್ ಗ್ಲಾಸ್ ಕವರ್ ಆಗಿರುವಂಥದ್ದು. ಈಗ ನಾವು ನಾರ್ಮಲಿ ಹೋದಾಗ ಎಲ್ಲೂ ಗ್ಲಾಸ್ ಕವರ್ ಮಾಡಿ ಇಡೋದಿಲ್ಲ. ಇವಾಗ ಈ ಗೋಲ್ಡ್ ಶಾಪ್ಸ್ ಅಥವಾ ಜುವೆಲ್ರಿ ಶಾಪ್ಸ್ ಬ್ಯಾಂಕ್ಸಲ್ಲೆಲ್ಲ ಜುವೆಲ್ರಿ ವೇ ಮಾಡುವಾಗ ಯಾಕೆ ಈ ಗ್ಲಾಸ್ ಬಾಕ್ಸ್ ಅನ್ನುವಂಥದ್ದು ಅಗತ್ಯ ಇರುತ್ತೆ ಅಲ್ಲಿ? ನೋಡಿ, ವೇಯಿಂಗ್ ಸ್ಕಿಲ್ಸ್ ಅಂದರೆ ಬೇರೆ ಬೇರೆ ಟ್ರೇಡ್ಗೆ ಬೇರೆ ಬೇರೆ ಅಂತ ವೇಯಿಂಗ್ ಸ್ಕಿಲ್ಸ್ನ ಯೂಸ್ ಮಾಡ್ತೀವಿ. ಹೌದು. ಓಕೆ, ಈಗ ಮುಂಚೆಲ್ಲ ನೀವು ಕಟ್ಟಿಗೆ ಎಲ್ಲ ತರ್ತಾಯಿದ್ರು, ಕಟ್ಟಿಗೆ ಸೌದೆ ತರ್ತಾಯಿದ್ರು, ಅಲ್ಲಿ
ಅದು ತುಂಬ ಕಡಿಮೆ ಕಣದ ವಸ್ತು, ತುಂಬ ಕಡಿಮೆ ಅದು ಅಲ್ವಾ. ಸೊ ಅದಕ್ಕೆ ಅಕ್ಯುರೇಸಿ ಅಂತ ಜಾಸ್ತಿ ಬೇಡ ಅವರಿಗೆ. ಅದಕ್ಕೆ ಅಲ್ಲಿ ಅವರು ಕ್ಲಾಸ್ 4 ಅಂತ ಯೂಸ್ ಮಾಡ್ತೀವಿ ವೇಯಿಂಗ್ ಸ್ಕೇಲ್. ಅದರಲ್ಲಿ ಕ್ಲಾಸಸ್ ಉಂಟು, ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4 ಅಂತ. ಓಕೆ, ಅಲ್ಲಿ ನೀವು ಹೋದಾಗ 100 ಗ್ರಾಮು 200 ಗ್ರಾಮು ಕಟ್ಟಿಗೆ 100 ಗ್ರಾಮ್ 200 ಗ್ರಾಮ್ದು ಏನು 50 ಗ್ರಾಮು ಮೇಲೆ ಅದ್ಯಾವುದು ವ್ಯಾಲ್ಯೂ ಇಲ್ಲ ಅಂತ ಅಂದರೆ ಅಷ್ಟು ಸಾಕು ಅಂತ ಹೇಳ್ಬಿಟ್ಟು. ಅದಕ್ಕೆ ಅದೇ ನಾವು ಕಿರಾಣಿ ಅಂಗಡಿ ಗ್ರಾಸರಿ ಶಾಪ್ಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ರೈಸು, ಬೇಳೆ, ಶುಗರ್ಸು ಇವೆಲ್ಲ ಯೂಸ್ ಮಾಡ್ತೀವಿ. ಸೊ ಅಲ್ಲಿ ಏನಂತಂದ್ರೆ 1 ಗ್ರಾಮ್, 2 ಗ್ರಾಮ್, 5 ಗ್ರಾಮ್, 10 ಗ್ರಾಮ್, 20 ಗ್ರಾಮ್ ಈ ಒಂದು ಅಕ್ಯುರಸಿ ಇರೋಂಥ ವೇಯಿಂಗ್ ಸ್ಕೇಲ್ಸ್ನ ಅಲ್ಲಿ ಯೂಸ್ ಮಾಡ್ತೀವಿ. ಓಕೆ, ನೀವು 5 ಗ್ರಾಮ್ ಅಂತ ಹೇಳಿದ್ರೆ 5 ಗ್ರಾಮ್ ಇಟ್ಟರೆ ಮಾತ್ರ ಅದು ನೆಕ್ಸ್ಟ್ ಡಿಜಿಟ್ ತೋರಿಸ್ತಾ ಹೋಗುತ್ತೆ. ಇದು ಈ ಅಕ್ಯುರಸಿ ಕ್ಲಾಸ್. ಅದೇ ನೀವು ಜ್ಯುವೆಲರಿ ಶಾಪ್ ಬಂದಾಗ ಅಲ್ಲಿ ನಿಮಗೆ 1 mg, ಓಕೆ, 1 mg ಅಂದ್ರೆ 1 ಗ್ರಾಮ್ಗೆ 1000 mg. ಓಕೆ, ಸೊ ಅಂದ್ರೆ ಅಲ್ಲಿ 1 mg ಅಷ್ಟು, 1 mg ದು ಒಂದು ಸಣ್ಣ ಒಂದು ವೇಟ್ ಅದ್ರ ಮೇಲೆ ಬಿದ್ರು ಸಹ ಇಟ್ ಶೋಸ್ ದ ಡಿಜಿಟ್ಸ್. ಅಷ್ಟು ಸೆನ್ಸಿಟಿವಿಟಿ ಇರುತ್ತೆ. ಈವನ್ ನಾವು ಏನ್ ಹೇಳ್ತೀವಿ ಅದು ಹತ್ರ ಹೋಗಿ ಜಸ್ಟ್ ಹಿಂಗ್ ಬ್ರೀತ್ ಮಾಡಿದ್ರು ಸಹ ಅದು ತೋರಿಸುತ್ತೆ, ಅದು ವೇಟ್ ಎಷ್ಟಿದೆ ಗ್ರಾಮ್ ಅಂತ ತೋರಿಸುತ್ತೆ. ಫ್ಯಾನ್ ಹಾಕಿದ್ರೆ ತೋರಿಸುತ್ತೆ. ಅಷ್ಟು ಇಟ್ ವಿಲ್ ಬಿ ಸೋ ಸೆನ್ಸಿಟಿವಿಟಿ, ಅಕ್ಯುರಸಿ ಅಷ್ಟು ಸೆನ್ಸಿಟಿವ್, ತುಂಬಾ ಸೆನ್ಸಿಟಿವ್. ಸೊ ಹಾಗಾಗಿ ಗಾಳಿಯ ಒತ್ತಡ ಅದ್ರ ಮೇಲೆ ಬೀಳಬಾರದು ಅಂತ ಹೇಳ್ಬಿಟ್ಟು ಅದಕ್ಕೆ ಫುಲ್ ಗ್ಲಾಸ್ ಕವರ್ ಮಾಡಿರುತ್ತೆ. ಬಿಕಾಸ್ ವೆರಿ ಪ್ರೀಶಿಯಸ್, 1 ಗ್ರಾಮ್ 3000 or 4000 ಸಮಥಿಂಗ್ ಇಟ್ ಇಸ್ ದೇರ್ ಅಲ್ವಾ. ಸೊ ಗ್ರಾಹಕರಿಗೆ ಮೋಸ ಆಗ್ಬೋದು. ಸೊ ದಟ್ ಅದಕ್ಕೆ ಒಂದು ಗ್ಲಾಸ್ ಹಾಕಿ ಇಟ್ಟು, ಮುಂಚೆಲ್ಲ 10 ಗ್ರಾಮ್ 10 mg ಅಕ್ಯುರಸಿ ಇತ್ತು ಮುಂಚೆಲ್ಲ. ಅಗೇನ್ ದ ಅಮೆಂಡ್ಮೆಂಟ್, ಅಮೆಂಡ್ಮೆಂಟ್ ಮಾಡಿದ್ದಾರೆ. ಅಮೆಂಡ್ಮೆಂಟ್ ಮಾಡಿ ದೇ ಮೇಡ 1 mg ಅಕ್ಯುರಸಿನ ಯೂಸ್ ಮಾಡಬೇಕು. ಯಾಕಂದ್ರೆ ವೆರಿ ಎಕ್ಸ್ಪೆನ್ಸಿವ್, ವೆರಿ ಎಕ್ಸ್ಪೆನ್ಸಿವ್. ಸಣ್ಣ ಗ್ರಾಮಿಗೆ 4000 ಇದು 1 mg ನೂ ಕೂಡ ಇಟ್ಸ್ ಅ ಹ್ಯೂಜ್ ಡಿಫರೆನ್ಸ್. ಸೊ ಹಾಗಾಗಿ ಅದಕ್ಕೆ ಆ ಅಕ್ಯುರಸಿ ಇರೋದ್ರಿಂದ ಅದಕ್ಕೆ ಒಂದು ಗ್ಲಾಸ್ ಮಾಡಿರ್ತಾರೆ, ಗ್ಲಾಸ್ ಪ್ಲಾಸ್ ಇದನ್ನ ಕವರ್ ಮಾಡಿರ್ತಾರೆ. ನೀವು ವೇಟ್ ಇಟ್ಟರು ಸಹ ಅವರು ಈಗ ರಿಂಗ್ ಏನೋ ಪರ್ಚೇಸ್ ಮಾಡ್ತಾರೆ ಗೋಲ್ಡ್, ಅವ್ರ ಒಳಗೆ ಇಟ್ಟ ಮೇಲೂ ಸಹ ಅದನ್ನ ಡೋರ್ ಕ್ಲೋಸ್ ಮಾಡ್ತಾರೆ, ದೆನ್ ಚೆಕ್ ಮಾಡ್ತಾರೆ. ಸೊ ಅವಾಗ ಅದು ವೇಟ್ ಸರಿ. ಆದ್ರೆ ಅದೇ ಕಿರಾಣಿ ಅಂಗಡಿಯಲ್ಲಿ ಅದು ಬೇಕಿಲ್ಲ. ಯಾಕಂತ ಹೇಳಿದ್ರೆ ಈವನ್ ನೀವು ಉಸಿರಾಡಿ ಅಥವಾ ಫ್ಯಾನ್ ಹಾಕಿದ್ರು ಕೂಡ ಅದು ಚೇಂಜ್ ಆಗಲ್ಲ. ಯಾಕಂದ್ರೆ ಅದ್ರ ಒತ್ತಡ 5 ಗ್ರಾಮು 2 ಗ್ರಾಮ್ ಅಥವಾ 5 ಗ್ರಾಮು 10 ಗ್ರಾಮು ಆ ಒಂದು ವೇಟ್ ಪ್ರೆಷರ್ ಬಿದ್ದಾಗ ಮಾತ್ರ ಅದು ನೆಕ್ಸ್ಟ್ ಡಿಜಿಟ್ಗೆ ಹೋಗುತ್ತೆ. ಸೊ ಹಾಗಾಗಿ ಅಲ್ಲಿ ಗ್ಲಾಸ್ ಇರೋದಿಲ್ಲ, ಇಲ್ಲಿ ನಿಮಗೆ ನಿಜವಾಗ್ಲು ಉತ್ತಮವಾದ. ಯಾಕಂದ್ರೆ ಎಲ್ಲಾ ಕಡೆ ನೋಡ್ಬೇಕಾಗ್ತದೆ, ಯಾವಾಗ್ಲೂ ಗೋಲ್ಡ್ ವೇ ಮಾಡಿದ್ರೆ ಒಂದು ಗ್ಲಾಸ್ ಬಾಕ್ಸ್ ಹಾಕಿದಾರೆ ಇಲ್ವಾ ಅಂತ ನೋಡ್ಕೊಂಡೆ ನೀವು ಜ್ಯುವೆಲ್ರಿ ಪರ್ಚೇಸ್ ಮಾಡ್ಕೊಳ್ಬೇಕು. ಸರ್, ಇವಾಗ ಈ ಲೀಗಲ್ ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ ಅಂತ ಏನಿದೆ, ಯಾವ್ದೆಲ್ಲ ಪ್ರೋಗ್ರಾಮ್ಸ್, ಈಗ ಜನರಲ್ಲಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ತುಂಬಾ ಮುಖ್ಯ, ಜನರಿಗೆ ಗೊತ್ತಾಗಬೇಕು ತೂಕ ಅಳತೆ ಬಗ್ಗೆ ಏನ್ ಮಾಹಿತಿ ಇದೆ ಅಥವಾ ಈ ಕಾಯ್ದೆ ನಮ್ಮನ್ನ ಹೇಗೆ ರಕ್ಷಣೆ ಮಾಡ್ತದೆ ಅನ್ನುವಂಥದ್ದು. ಸೊ ಏನೆಲ್ಲ ಕಾರ್ಯಕ್ರಮ ನಿಮ್ಮ ಈ ಡಿಪಾರ್ಟ್ಮೆಂಟ್ ಮೂಲಕ ನೀವು ಮಾಡ್ತಾ ಇದ್ದೀರಾ? ನಾವು ಈಗಾಗಲೇ ಪ್ರತಿ ವರ್ಷ ಸಹ ಮಧ್ಯ ಎಲ್ಲ ನಮ್ಮ ಇನ್ಸ್ಪೆಕ್ಟರ್ಸ್ ಇವರೆಲ್ಲ ಏನು ನಾವೆಲ್ಲ ಸೇರಿಬಿಟ್ಟು ಆಯಾ ಏರಿಯಾದಲ್ಲಿ ಕಾಲೇಜಸ್ಸಲ್ಲಿ, ಓಕೆ, ಸ್ಕೂಲ್ಸ್ ಮತ್ತು ಕಾಲೇಜಸ್ಸಲ್ಲಿ ಮೇನ್ ಇಲ್ಲೆಲ್ಲ ನಾವು ಕನ್ಸ್ಯೂಮರ್ ಅವೇರ್ನೆಸ್ ಪ್ರೋಗ್ರಾಮ್ಸ್ನ ಕಂಡಕ್ಟ್ ಮಾಡ್ತಾ ಇರ್ತೀವಿ. ಇದು ರೆಗ್ಯುಲರ್ ಆಗಿ ನಡೀತಾ ಇರುತ್ತಿದೆ. ಸೊ ಅಂತ ಕಾರ್ಯಕ್ರಮಗಳೆಲ್ಲ ಅಂದ್ರೆ ಮಕ್ಕಳಿಗೆ ಜನರಲಿ ಕನ್ಸ್ಯೂಮರ್ ಅವೇರ್ನೆಸ್ ಹೇಗೆ ಅಂತ ಗೊತ್ತಾದ್ರೆ ಮುಂದಿನ ಪೀಳಿಗೆಗೆ ಉತ್ತಮ ಆಗುತ್ತೆ. ನಾವು ಹೇಳ್ತೀವಿ ನಿಮ್ಮ ಮನೆಗೆ ಹೋದ್ರೆ ನಿಮ್ಮ ತಂದೆ ತಾಯಿ ಸಹ ಇದ್ರ ಬಗ್ಗೆ ಹೇಳಿ, ಸೊ ದಟ್ ಒಂದು ಒಳ್ಳೆಯದಾಗುತ್ತೆ. ಈಗ ಮನೆಯಲ್ಲಿ ಕೆಲವರು ವೇಯಿಂಗ್ ಮೆಷಿನ್ಸ್ ಎಲ್ಲ ಇರ್ತಾರಲ್ಲ, ಅಂತದಕ್ಕೂ ಸೀಲ್ ಅಥವಾ ಸ್ಟ್ಯಾಂಪಿಂಗ್ ಏನಾದರೂ ಅಗತ್ಯ ಇರುತ್ತಾ? ಅದಕ್ಕೆ ಬೇಕಿಲ್ಲ. ಓಕೆ ಓಕೆ. ಮನೆಯಲ್ಲಿ ನಾವು ಪರ್ಸನಲ್ ಯೂಸ್ ಮಾಡಿ ಅಂತ ಈಗ ತರಕಾರಿ ವೇ ಮಾಡಕ್ಕಿರ್ಬೋದು ಅಥವಾ ಬಾಡಿ ವೇಟ್ ಚೆಕ್ ಮಾಡ್ಲಿಕ್ಕೆ ನಾವು ಇಡ್ಕೊಂತ ಪರ್ಸನಲ್ ವೇಯಿಂಗ್ ಸ್ಕೇಲ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಬೇಕಿಲ್ಲ. ಓಕೆ. ಸೊ ಅದ್ ಮಾತ್ರ ಕಮರ್ಷಿಯಲ್ ಇದ್ರೆ ಮಾತ್ರ, ಕಮರ್ಷಿಯಲ್ಸ್ ಮಾತ್ರ ಆದ್ರೆ ಇದು ಲೀಗಲಿ ಏನೆಲ್ಲ ಬೇಕಾಗ್ತದೆ ಅದನ್ನೆಲ್ಲ ನೋಡ್ಕೊಳ್ಬೇಕಾಗ್ತದೆ. ಮತ್ತೊಂದು, ನಾವು ಒಂದು ಸ್ಪೆಷಲಿ ನೀವೆಲ್ಲ ಈಗೇನು ನಾವು ಎಲ್ಲ ಪ್ಯಾಕೇಜ್ ಕಮೋಡಿಟಿ ಇರೋದ್ರಿಂದ ದಯಮಾಡಿ ಎಲ್ಲಾ ಗ್ರಾಹಕರಲ್ಲಿ ವಿನಂತಿಸಿಕೊಳ್ಳುವುದು ಏನಂದ್ರೆ, ದಯಮಾಡಿ ನೀವು ಒಂದು ಶಾಪಿಗೆ ಹೋಗಿ ಪರ್ಚೇಸ್ ಮಾಡಬೇಕಾದ್ರೆ ಯಾವುದೇ ನೀವು ಈಟಬಲ್ ಅಂದ್ರೆ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಏನಿದೆ ಅದನ್ನು ಪರ್ಚೇಸ್ ಮಾಡಬೇಕಾದ್ರೆ ದಯವಿಟ್ಟು ಡೇಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಡೇಟ್ ಆಫ್ ಪ್ಯಾಕಿಂಗ್ ಕಂಪಲ್ಸರಿ ನೀವು ನೋಡಲೇಬೇಕು. ಆಯ್ತಾ? ಯಾವುದೇ ಪರ್ಚೇಸ್ ಮಾಡೋಕ್ಕಿಂತ ಬಿಫೋರ್ ಅದನ್ನ ಚೆಕ್ ಮಾಡಿ ನೋಡಿ, ಸೊ ದಟ್ ಅದು ಎಕ್ಸ್ಪೈರಿ ಡೇಟ್ ಇದೆಯಾ ಅಥವಾ ಎಷ್ಟು ದಿನ ಇದೆ, ಅಷ್ಟು ದಿನ ಖಾಲಿ ಆಗುತ್ತೆ ಏನು, ಅದೆಲ್ಲ ನೋಡೇ ತಗೊಳ್ಳಿ. ಯಾಕಂತ ಹೇಳಿದ್ರೆ ಈಟಬಲ್ ಐಟಮ್ಸ್ ಏನಿದೆ ಎಕ್ಸ್ಪೈರಿ ಆಗಿತ್ತು ನೋಡ್ರಿ ಇಟ್ಮೇ
ಕಾಸ್ ನಿಮ್ಮ ಒಂದು ಪ್ರಾಣಕ್ಕೂ ಸಹ ಸಂಚಾರ ಬರೋ ಸಂಭವ ಇರುತ್ತೆ. ಇದಲ್ದೇ ಇದ್ರ ಜೊತೆ ನಮ್ಮ ಇಲಾಖೆ ಸಂಬಂಧ ಇದ್ರು ಕೂಡ ಒಂದು ಹೇಳಲಿಕ್ಕೆ ಬಯಸೋದು ಏನಂತ ಹೇಳಿದ್ರೆ, ದಯಮಾಡಿ ಫ್ರಿಡ್ಜಲ್ಲಿ, ನಿಮ್ಮ ಮನೆಯಲ್ಲಿರುವ ಫ್ರಿಡ್ಜಲ್ಲಿ ಯಾವ್ದಾದ್ರು ಈಟಬಲ್ ಐಟಮ್ಸ್ ನೀವು ತಗೊಂಬಂದು ಆಲ್ರೆಡಿ ಇಟ್ಟಿದ್ದೀರಾ, ದಯವಿಟ್ಟು ಅದನ್ನು ಅಡುಗೆ ಮಾಡುವ ಮೊದಲು ಡೇಟ್ ಆಫ್ ಪ್ಯಾಕಿಂಗ್, ಡೇಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಚೆಕ್ ಮಾಡಿ. ಯಾಕಂದರೆ ಪರ್ಚೇಸ್ ಮಾಡಕ್ಕೆ ತೊಗೊಂಬಂದು ಇಟ್ಟಿದ್ದೀರಾ, ಅದ್ರ ಮನೇಲಿ 2 ತಿಂಗಳು 3 ತಿಂಗಳು ಇಟ್ಟರೆ 6 ತಿಂಗಳು ಇಟ್ಟರೆ ಅಂದ್ರೆ ಗೊತ್ತಿರಲ್ಲ. ಸೊ ಹಾಗಾಗಿ ಅಡುಗೆ ಮಾಡುವಾಗ ಅದು ಒಂದು ನೀವು ಅದೊಂದು ಚೆಕ್ ಮಾಡಿ ಅಡುಗೆ ಮಾಡಿ ಅಂತ ಹೇಳ್ತೀರಾ ಒಂದು ನಮ್ಮ ಗ್ರಾಹಕರಲ್ಲಿ. ಸರ್, ಅದೇ ಈಗ ಫ್ರಿಡ್ಜ್ ಅಂತ ಹೇಳಿದಾಗ ನಮ್ಗೊಂದು ವಿಷಯ ನೆನಪಾಯ್ತು. ಏನಂದ್ರೆ ಈಗ ಜನರಲಿ ನಾವು ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಪರ್ಚೇಸ್ ಮಾಡುವಾಗ ಹೊರಗಡೆ ಇದ್ದ ಕೋಲ್ಡ್ ಡ್ರಿಂಕ್ಸಿಗೆ ಒಂದು 20 ರೂಪಾಯಿ ಇದ್ರೆ ಫ್ರಿಡ್ಜಲ್ಲಿ ಇಟ್ಟಿರೋದಕ್ಕೆ 30 ರೂಪಾಯಿ ಅಂತ ಚಾರ್ಜ್ ಮಾಡ್ತಾರೆ. ಸೊ ಅಂತ ವಿಷಯಗಳಲ್ಲಿ ಎಕ್ಸ್ಟ್ರಾ ಚಾರ್ಜ್ ಮಾಡೋದು ಎಷ್ಟು ಸರಿ ಅಂತ ಹೇಳ್ತೀರಾ? ಎಸ್, ನೋಡಿ, ಈಗ ಅವಾಗ್ಲೇ ನಿಮಗೆ ಹೇಳಿದೆ ಪ್ಯಾಕೇಜ್ ಕಾಮೆಂಟ್ ಅಲ್ಲಿ MRP ಇನ್ಕ್ಲೂಸ್ ಆಫ್ ಆಲ್ ಟ್ಯಾಕ್ಸಸ್ ಅಂತ ಹೇಳಿದ್ರೆ ಎಲ್ಲಾ ಟ್ಯಾಕ್ಸಸ್ ಅದರಲ್ಲಿ ಸೇರಿದೆ ಅಂತ. ಓಕೆ, ಸೊ ಹಾಗಾಗಿ ಅದಕ್ಕಿಂತ ಅವನು ಹೆಚ್ಚಿನ ದರಕ್ಕೆ ಮಾರಾಟ ಮಾಡುವ ಹಾಗಿಲ್ಲ. ಇನ್ಕ್ಲೂಸ್ ಆಫ್ ಆಲ್ ಟ್ಯಾಕ್ಸಸ್ ಅಂದ್ರೆ ನಿಮ್ಮ ಟ್ರಾನ್ಸ್ಪೋರ್ಟೇಶನ್ ಇರ್ಬೋದು, ಕೋಲ್ಡ್ ಸ್ಟೋರೇಜ್ ಇರ್ಬೋದು, ಎಂಥದ್ದು ಇರ್ಬೋದು, ಇಟ್ ಇನ್ಕ್ಲೂಸ್ ಎವ್ರಿಥಿಂಗ್. ಅದಕ್ಕಿಂತ ಹೆಚ್ಚಿಗೆ ಅವ್ರು ಮಾಡಿದ್ರೆ ಇದು ಕಾನೂನು ವಿರುದ್ಧವಾಗುತ್ತದೆ. ಅಂತ ಏನಾರ ಕಂಪ್ಲೇಂಟ್ಸ್ ಬಂತು ಅಂದ್ರೆ ನಾವು ಅವ್ರ ವಿರುದ್ಧ ಕ್ರಿಮಿನಲ್ ಕೇಸ್ಗಳನ್ನು ದಾಖಲೆ ಮಾಡ್ತೀವಿ. ಮತ್ತೆ ಅದರೊಟ್ಟಿಗೆ ಇನ್ನೊಂದು ಮುಂಚೆ ಒಂದು ಅದನ್ನ ನಾವು ಕೋರ್ಟಿಗೂ ಸಹ ನಾವು ಅದನ್ನ ಸಲ್ಲಿಸಬಹುದಾಗಿರ್ತದೆ ಕೇಸಸ್. ಸೊ ಇವಾಗ ಸಿನಿಮಾ ಹಾಲ್ಸ್ ಅಲ್ಲೂ ಕೂಡ ಅದೇ ಮಾಡ್ತಾ ಇದ್ದಾರೆ. ಸಣ್ಣ ಏನೋ ಈ ಬಾಟಲ್, ವಾಟರ್ ಬಾಟಲ್ಸ್ ಇರ್ಬೋದು, 20 ರೂಪಾಯಿ ಇದನ್ನ 60 ರೂಪಾಯಿ 70 ರೂಪಾಯಿ ಅಂತ ಹೇಳ್ಕೊಂಡು ಮಾಡ್ತಾರೆ. ಅಂತ ಕೇಸಸ್ ಅಲ್ಲಿ ನಾವು ಏನ್ ಮಾಡ್ಬೇಕು? ಅಲ್ಲಿ ಹೋಗಿ ಈಗ ಜಗಳ ಮಾಡುವಂತ ಕೇಸ್ ಇಲ್ಲ, ಸಿನಿಮಾ ನೋಡೋದಕ್ಕೆ ಬರ್ತೀವಿ ನಾವು. ಮುಂಚೆ ಏನಾಯ್ತು ಅಂತ ಹೇಳಿದ್ರೆ, ಎಕ್ಸಾಂಪಲ್, ಒಂದು ಎಕ್ಸ್ ಕಂಪನಿ ಬಾಟಲ್ ಹೊರಗಡೆ 15 ರುಪೀಸ್ ಇತ್ತು ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ 40 ರುಪೀಸು 50 ರುಪೀಸು, ಅದೇ ಸೇಮ್ ಕಂಪ್ನಿ ಬಾಟಲ್, ಅದೇ ಸೇಮ್ ಇದನ್ನ ವಾಟರ್ ಬಾಟಲ್, ಇಲ್ಲಿ ನಿಮಗೆ ಮೇ ಬಿ 50 ರುಪೀಸ್ 60 ರುಪೀಸ್ ಇರ್ತಾ ಇತ್ತು. ಬಟ್ ಆ ಸಂದರ್ಭದಲ್ಲಿ ನಮ್ಮ ಕಾನೂನಲ್ಲಿ ಯಾವುದೇ ಒಂದು ನಿಯಮ ಇರಲಿಲ್ಲ. ನಿಯಮ ಅಂದ್ರೆ ಏನಂದ್ರೆ, MRP ಡಿಕ್ಲೇರ್ ಮಾಡಬೇಕು ಅಂತ ಇದೆ, ಎಷ್ಟು ಮಾಡಬೇಕು, ಹೇಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲ. ಓಕೆ, ಸೊ ಹಾಗಾಗಿ ಆ ಸಂದರ್ಭದಲ್ಲೂ ಸಹ ನಾವು ಕೇಸ್ಗಳನ್ನ ಬುಕ್ ಮಾಡಿ ನಮ್ಮ ಕಾನೂನಲ್ಲಿರೋ ಸಹ ಅದನ್ನ ಕೊನೆಗೆ ಕನ್ಸ್ಯೂಮರ್ ಕೋರ್ಟಿಗೆ ಅದನ್ನ ನಾವು ಫೈಲ್ ಮಾಡಿ ಅದಾದ್ಮೇಲೆ ಇದು ಎಲ್ಲ ಥ್ರೂ ಔಟ್ ಇಂಡಿಯಾದಲ್ಲಿ ಇದೆಲ್ಲ ಆದ್ಮೇಲೆ ದೆನ್ ಸೆಂಟ್ರಲ್ ಗೌರ್ಮೆಂಟ್ ಅವರು ಇದಕ್ಕೆ ಅಮೆಂಡ್ಮೆಂಟ್ ಮಾಡಿದ್ರು. ಅಮೆಂಡ್ಮೆಂಟ್ ಅಂದ್ರೆ, ಎನಿ ಐಡೆಂಟಿಕಲ್ ಪ್ರಾಡಕ್ಟ್ ಶಾಲ್ ನಾಟ್ ಬೇರ್ ದ ಡಿಫರೆಂಟ್ MRP. ಐಡೆಂಟಿಕಲ್ ಪ್ರಾಡಕ್ಟ್ ಅಂದ್ರೆ, ಈಗ ಒಂದು ಎಕ್ಸ್ ಕಂಪನಿ ಇದೆ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಅಂತ ಹೇಳ್ತಾನೆ, ಅದೇ ಎಕ್ಸ್ ಕಂಪನಿ ಇದು ಸೇಮ್ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್, ಇದು ಎರಡು MRP ಶುಡ್ ಬಿ ದ ಸೇಮ್. ಅದನ್ನೊಂದು ಈಗ ನಿಯಮದಲ್ಲಿ ನಮ್ಮಲ್ಲಿ ಅಮೆಂಡ್ ಮಾಡಿದ್ದಾರೆ. ಸೊ ಹಾಗಾಗಿ ನೀವು ಎಲ್ಲೂ ಈಗ ನೋಡ್ಲಿಕ್ಕೆ ಸಿಗ್ಲಿಕ್ಕಿಲ್ಲ. ಆ ರೀತಿ ಇತ್ತು ಅಂದ್ರೆ ಯು ಕ್ಯಾನ್ ಕಂಪ್ಲೇಂಟ್ ಟು ಅಸ್, ಡೆಫಿನೆಟ್ಲಿ ಅದ್ರ ಬಗ್ಗೆ ನಾವು ಅದನ್ನ ಇನ್ಸ್ಪೆಕ್ಷನ್ ಮಾಡಿ ಯಾವ್ದೇ ನಮ್ಮ ತೂಕ ಅಳತೆ ಅಥವಾ ಲೀಗಲ್ ಮ್ಯಾಟರ್, ನಮ್ಮ ಲೀಗಲ್ ಮ್ಯಾಟರ್ಸ್ ಆಕ್ಟ್ ಅಂಡ್ ರೂಲ್ಸ್ ಪ್ರಕಾರ ಯಾವುದೇ ಒಂದು ವೈಲೇಷನ್ಸ್ ಇತ್ಕೊಂಡು ಬಂತು ಅಂದ್ರೆ ಅದನ್ನ ನಾವು ಸೀಸ್ ಮಾಡಿ ದೆನ್ ವಿಲ್ ಇಶ್ಯೂ ಎ ನೋಟಿಸ್ ಟು ದೆಮ್. ಓಕೆ, ವಿ ಹ್ಯಾವ್ ಎ ಆಪ್ಷನ್ಸ್ ಫಾರ್ ಕಾಂಪೌಂಡಿಂಗ್ ಅಂದ್ರೆ ಅಭಿಸಂದನ, ರಾಜಿ ಅಭಿಸಂದನ ಮಾಡ್ಕೊಳಕ್ಕೂ ಸಹ ಅವಕಾಶ ಉಂಟು. ಸೊ ವಿಲ್ ಇಶ್ಯೂ ಎ ನೋಟಿಸ್ ಇಫ್ ದೇ ವಿಶ್, ಅದನ್ನ ಅವರು ಹಣ ಕಟ್ಟಿ, ಫಿಕ್ಸೆಡ್ ಅಮೌಂಟ್ ಇದೆ ಅಷ್ಟು ಅದನ್ನ ಅವ್ರು ಕಟ್ಟಿ ಅದನ್ನ ಕೇಸ್ನ ಕ್ಲೋಸ್ ಮಾಡ್ಕೋಬಹುದು. ಅದರ್ವೈಸ್ ಅವ್ರು ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಈ ಒಂದು ಕೇಸ್ನ ನಾವು ನ್ಯಾಯಾಲಯದಲ್ಲಿ ಅದನ್ನ ಅಪೀಲ್ ಅಂತ ಹಾಕೊಳ್ಬಹುದು. ಅಪೀಲ್ ಅಲ್ಲ, ನಾವು ಅದನ್ನ ನ್ಯಾಯಾಲಯದಲ್ಲಿ ದಾಖಲೆ ಮಾಡ್ತೀವಿ. ಓಕೆ ಓಕೆ, ಅದರಲ್ಲಿ ಮಾಡುವಂತ. ಸೊ ಇವಾಗ ಇನ್ ಕೇಸ್ ನಾರ್ಮಲ್ ಈಗ ಸೀಸ್ ಮಾಡೋದು ಬಿಟ್ಟರೆ ಪೆನಾಲ್ಟಿ ಎಲ್ಲ ಹೇಗೆ ಸರ್? ಇನ್ ಕೇಸ್ ಈಗ ಒಂದು ವೆರಿಫಿಕೇಶನ್ ಸರ್ಟಿಫಿಕೇಟ್ ನಿಮ್ದು ಏನಿದೆ ಅದು ಡಿಸ್ಪ್ಲೇ ಮಾಡಲಿಲ್ಲ, ದಟ್ ಇಸ್ 500 ರುಪೀಸ್ ಇಲ್ವಿ? ಓಕೆ, ಅಂತದಕ್ಕೆ ಸೀಲ್ ಮಾಡ್ಸ್ಕೊಂಡಿಲ್ಲ 500 ರುಪೀಸ್. ಓಕೆ ಓಕೆ, ಸೊ ಖಾಲಿ ಪೆನಾಲ್ಟಿ ಅಂದ್ರೆ ಹಣದ ಪೆನಾಲ್ಟಿ ಮಾತ್ರ, ಅದು ಇಂಪ್ರಿಸನ್ಮೆಂಟ್ ಗೆ ಹೋಗುವಂತ ಕೇಸ್ ಅದೆಲ್ಲ ಮಾಡುವಂತದ್ದು ಕೋರ್ಟ್. ಸೀ, ಫಸ್ಟ್ ಆಫೆನ್ಸ್ ಗೆ ಏನಿದೆ ಅದಕ್ಕೆ ನಾವು ಅಭಿಸಂದನ ದಂಡ ಕಟ್ಟಲಿಕ್ಕೆ ನಮ್ಮಲ್ಲಿ ಅವಕಾಶ ಉಂಟು. ಓಕೆ ಓಕೆ, ಸೊ ಹಾಗಾಗಿ ಇವತ್ತ ಅವ್ರು ಯಾರು ಅಕ್ಯೂಸ್ಡ್ ಯಾರಿದ್ದಾರೆ ಅವರು ಹೌದು ವಿ ಆರ್ ರೆಡಿ ಟು ಕಾಂಪೌಂಡ್ ಅಂತ ಹೇಳಿದ್ರೆ, ಅಂದ್ರೆ ಅಭಿಸಂದನ ಮಾಡ್ಕೊಂತೀನಿ ಅಂತ ಹೇಳಿದ್ರೆ ಅದನ್ನ ನಾವು ಪೆನಾಲ್ಟಿ ಕಟ್ಟನೆ ಅದನ್ನ ಕೇಸ್ನ
ಕ್ಲೋಸ್ ಮಾಡಿ ಅವರಿಗೆ ಕೊಡ್ತೀವಿ. ಓಕೆ, ಸೊ ಅಂತ ಕೇಸಲ್ಲಿ ಖಾಲಿ ಜನರಲ್ ನಿಮ್ಮ ವಲಯದಲ್ಲಿ ಪೆನಾಲ್ಟಿ ಅನ್ನುವಂಥದ್ದೊಂದನ್ನು ಕವರ್ ಮಾಡ್ಕೊಳ್ಬೋದು ಅಂತ. ಈಗ ಕೆಲವು ಕಡೆ ಇವಾಪೊರೇಷನ್ ಲಾಸ್ ಆಗುವಂಥದ್ದು ಇದೆ ಕಮಾಡಿಟೀಸ್ ಅಲ್ಲಿ, ಸೊ ಅಂತ ಇವಾಪೊರೇಷನ್ ಲಾಸ್ ಆದರೆ ಯಾರು ಅದಕ್ಕೆ ರೆಸ್ಪಾನ್ಸಿಬಲ್ ಅಂತ ಹೋಲ್ಡ್ ಮಾಡ್ಕೊಳ್ಬಹುದು? ಸಿ, ಇವಾಪೊರೇಷನ್ ಲಾಸ್ ಅಂದ್ರೆ ಎಲ್ಲದಕ್ಕೂ ಇಲ್ಲ, ಅಬೌಟ್ ಒಂದು 3-4 ಪ್ರಾಡಕ್ಟ್ಸ್ಗೆ ಅಷ್ಟೇ ಇದೆ, ಲೋಷನ್ಸ್, ಸೋಪ್ ಈ ರೀತಿ ಪ್ರಾಡಕ್ಟ್ಸ್ಗೆ ಒಂದು 3-4 ಐಟಮ್ಸ್ ಇದೆ. ಅದರಲ್ಲಿ ಏನಂದ್ರೆ ಅವರು ವೆನ್ ಪ್ಯಾಕ್ಡ್ ಅಂತ ಹಾಕ್ತಾರೆ. ಓಕೆ, ವೆನ್ ಪ್ಯಾಕ್ಡ್ ಇಷ್ಟು ವೆನ್ ಪ್ಯಾಕ್ಡ್ ಅಂತ ಹಾಕ್ತಾರೆ. ಓಕೆ ಓಕೆ, ಯಾವುದೇ ಎನ್ವೈರನ್ಮೆಂಟಲ್ ಕಂಡೀಷನ್ ಇದ್ರೂ ಸಹ ದಟ್ ವಿಲ್ ಸಿ ಡ್ಯೂರಿಂಗ್ ದ ಟೈಮ್ ಆಫ್ ಇನ್ಸ್ಪೆಕ್ಷನ್ ವೆದರ್ ದಟ್ ಇಸ್ ಜೆನ್ಯೂನ್ ಆರ್ ನಾಟ್ ಏನಾದ್ರ ಬಗ್ಗೆ, ದೆನ್ ವಿಲ್ ಟೇಕ್ ಅಪ್ರೋಪ್ರಿಯೇಟ್ಲಿ ವಿಲ್ ಟೇಕ್ ದ ಆಕ್ಷನ್. ಓಕೆ, ಹಾಗಂತ 1 liter ಇದ್ದಿದ್ದು 1/2 liter ಬರ್ಲಿಕ್ಕೆ ಆಗಲ್ಲ. ಒಂದು ಸಣ್ಣ ಮಾರ್ಜಿನ್ ತೊಂದರೆ ಇಲ್ಲ ಅಂತ, ಟಾಲರೆನ್ಸ್ ಲಿಮಿಟ್ ಏನಿದೆ ದಟ್ ಇಸ್ ಅಕ್ಸೆಪ್ಟಬಲ್. ಹೌದು. ಓಕೆ, ಇನ್ನೊಂದು ಏನಂದ್ರೆ ಈಗ ಜನರಲ್ ನಾವು ನೋಡ್ತೀವಿ, ಈಗ ಒಂದು 50 gram ಸೋಪ್ ಇದ್ರೆ 5% ಎಕ್ಸ್ಟ್ರಾ, 10% ಎಕ್ಸ್ಟ್ರಾ ಅಥವಾ ಫ್ರೀ ಅಂತ ಬರುತ್ತೆ. ಸೊ ಅಂತ ಕೇಸಸ್ ಅಲ್ಲಿ ಅದು ಆಕ್ಚುಲಿ ಜಾಸ್ತಿ ಇದೆಯಾ ಅಥವಾ ಕಮ್ಮಿ ಸರಿ ಇದೆಯಾ ಅಂತ ಹೇಗೆ ನಾವು ಅಂದ್ರೆ ವೆರಿಫೈ ಮಾಡ್ಕೊಂಡು ತಗೊಳ್ಬೇಕು? ಇಟ್ ಇಸ್ ಅದು ಕಾಯ್ದೆ ಅಡಿಯಲ್ಲಿ ದಟ್ ಇಸ್ ಸಿ, ನೀವು ಎಕ್ಸ್ಟ್ರಾ ಅಂತ ಹೇಳಿದಾಗ ಇಟ್ ಇಸ್ ಗಿವಿಂಗ್ ಎಕ್ಸ್ಟ್ರಾ ಟು ಯು ಅಲ್ವಾ? ಹೌದು, ಅದೇ ಪ್ರೈಸ್ಗೆ ಸ್ವಲ್ಪ ಜಾಸ್ತಿ ಕೊಡ್ತಾರೆ ಅಂತ. ಸೊ ಕನ್ಸ್ಯೂಮರ್ ಇಸ್ ಗೆಟಿಂಗ್ ಅ ಬೆನಿಫಿಟ್ ಆಫ್ ದಟ್. ಓಕೆ, ಸೊ ಅಂತ ಅದರಲ್ಲಿ ಏನೂ ಪ್ರಾಬ್ಲಮ್ಸ್ ಇಲ್ಲ ಅಂತ ಹೇಳ್ತಾರೆ, ಅದು ಕಾಯ್ದೆ ಪ್ರಕಾರನೇ ಅದು ನಡ್ಕೊಂಡು ಹೋಗ್ತಾ ಇದೆ ಅಂತ. ಓಕೆ ಸರ್, ಕಾರ್ಯಕ್ರಮದ ಕೊನೆಗೆ ಬರ್ತಾ ಇದ್ದೇವೆ ನಾವು. ಸೊ ನಿಮ್ಮ ಮೂಲಕ ನಿಮ್ಮ 25 years ನೀವೀಗ ಲೀಗಲ್ ಮೆಟ್ರಾಲಜಿ ಡಿಪಾರ್ಟ್ಮೆಂಟಲ್ಲಿ ಸೇವೆ ಸಲ್ಲಿಸಿದ್ದೀರಾ, ನಮ್ಮ ಗ್ರಾಹಕರಿಗಾಗಿರ್ಬೋದು ಅಥವಾ ನಮ್ಮ ವ್ಯಾಪಾರಿಗಳಿಗಾಗಿರ್ಬೋದು, ನಿಮ್ಮ ಸಲಹೆ ಅಥವಾ ಮಾರ್ಗದರ್ಶನ ಏನು ಅಂತ ಹೇಳ್ತೀರಾ? ಮೊದಲನೇದಾಗಿ ನಮ್ಮ ಎಲ್ಲ ಗ್ರಾಹಕರಿಗೆ ಈಗ ನಾನು ಹೇಳಿದಂತೆ, ಯಾವುದೇ ವಸ್ತುವನ್ನು ತಾವು ಖರೀದಿ ಮಾಡುವಾಗ ಆ ಸ್ಕೇಲ್ ಸರಿ ಇದೆಯಲ್ಲ ಅನ್ನೋ ಒಂದು ಖಾತ್ರಿಪಡಿಸಿಕೊಳ್ಳಿ. ಮತ್ತು ನಿಮಗೆ ಯಾವುದೇ ಒಂದು ದೂರು ನೀಡೋದಿದ್ದರೆ ನಮ್ಮ ಇಲಾಖೆ ವೆಬ್ಸೈಟ್ನಲ್ಲಿ ತಾವು ಅದನ್ನು ದೂರು ನೀಡಬಹುದು. ಹಾಗೆಯೇ ನಮ್ಮ ಇಲಾಖೆ ಒಂದೇ ಈ ಕಾನೂನು ನಿಯಮ ಜಾರಿಗೊಳಿಸಲು ಒಂದೇ ಕಡೆಯಿಂದ ಆಗುತ್ತೆ ಅಂತ ಹೇಳಿದರೆ ಅದು ತಪ್ಪಾಗುತ್ತೆ. ಗ್ರಾಹಕರು ಸಹ ತಾವು ಸಹ ನಮ್ಮ ಇಲಾಖೆಯೊಂದಿಗೆ ಕೈ ಜೋಡಿಸ್ಬೇಕು. ಈ ಒಂದು ಕಾನೂನು ನಿಯಮ ಏನು, ಒಂದು ಒಳ್ಳೆಯ ನಿಯಮ ಕಾನೂನು ಇದೆ, ಇದನ್ನು ನಾವು ಜಾರಿಗೊಳಿಸಲು ತಮ್ಮ ಸಹಕಾರವನ್ನು ನಾನು ಬಯಸ್ತೇನೆ. ಅದೇ ರೀತಿ ನಮ್ಮ ಎಲ್ಲ ಟ್ರೇಡರ್ ಮತ್ತು ಇಂಡಸ್ಟ್ರೀಸ್ ರೀಟೇಲರ್ಸ್ ಇವರೆಲ್ಲ ಏನಿದ್ದಾರೆ, ನೀವು ಸಹ ಹೆಚ್ಚಿನ ಒಂದು ಗ್ರಾಹಕರಿಗೆ ಉತ್ತಮವಾದ ಸೇವೆಯನ್ನು ಕೊಟ್ಟು ಸರಿಯಾದ ನಿಖರವಾದ ತೂಕ ಮತ್ತು ಅಳತೆಯಲ್ಲಿ ಯಾವುದೇ ನ್ಯೂನತೆ ಆಗದಂತೆ ಗ್ರಾಹಕರಿಗೊಂದು ಸೇವೆ ಕೊಡಿ ಎಂದು ನಾನು ಕೇಳ್ತೇನೆ. ಮತ್ತು ಪ್ರತಿ ವರ್ಷ ಎಲ್ಲರೂ ಸಹ ತಮ್ಮ ತೂಕ ಅಳತೆಗಳನ್ನು ಸರಿಯಾದ ಸತ್ಯಾಪನೆ ಮತ್ತು ಮುದ್ರೆ ಮಾಡಿಸಿಕೊಳ್ಳಿ. ಅದರ ಸರ್ಟಿಫಿಕೇಟ್ ನಿಮ್ಮ ಪ್ರಿಮೈಸಸ್, ನಿಮ್ಮ ಅಂಗಡಿಯ ಪ್ರಿಮೈಸಸ್ ಒಳಗಡೆ ಅದನ್ನು ಡಿಸ್ಪ್ಲೇ ಮಾಡಿ. ಅದೇ ರೀತಿ ಡಾಕ್ಟರ್ಸ್ ಎಲ್ಲರೂ ಸಹ ನಿಮ್ಮ ವೇಯಿಂಗ್ ಸ್ಕೇಲ್ಗಳನ್ನು ನಮ್ಮ ಇಲಾಖೆಯಿಂದ ತಪ್ಪದೆ ಇದನ್ನು ತಾವು ವೆರಿಫಿಕೇಷನ್ ಅಂದರೆ ಸತ್ಯಾಪನೆ ಮತ್ತು ಮುದ್ರೆಯನ್ನು ಮಾಡಿಸಿಕೊಳ್ಳಬೇಕು ಅಂತ ಈ ಮೂಲಕ ತಮ್ಮೆಲ್ಲರಿಗೂ ನಾನು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಸರ್. ನಿಜವಾಗ್ಲೂ ಉತ್ತಮವಾದ ಮಾಹಿತಿ ಅಂತಲೇ ಹೇಳಬಹುದು. ಈ 1.5 hour ಕಾರ್ಯಕ್ರಮದಲ್ಲಿ ಹೇಗೆ ಗ್ರಾಹಕರು ಹಾಗೂ ನಮ್ಮ ವ್ಯಾಪಾರಿಗಳು ಈ ಕಾಯ್ದೆ ಅಡಿಯಲ್ಲಿ ತಮಗೆ ಅನ್ವಯ ಆಗುವಂತಹ ನಿಯಮಗಳನ್ನು ಪಾಲಿಸಬೇಕು ಅಂತ ತುಂಬ ಉತ್ತಮವಾಗಿ ಹೇಳಿದ್ದೀರಾ. ನಿಮಗೆ ನಮ್ಮ ಕುಡ್ಲ ಹಾಗೂ ಕರ್ನಾಟಕ ಬ್ಯಾಂಕ್ ವತಿಯಿಂದ ಅನಂತ ಧನ್ಯವಾದಗಳು. ಧನ್ಯವಾದಗಳು. ವೀಕ್ಷಕರೇ, ನಿಮ್ಮಲ್ಲಿವೆಯೇ ಬಿಸ್ನೆಸ್ ಫಿನಾನ್ಸ್ ಟ್ಯಾಕ್ಸೇಷನ್ ಕನ್ಫ್ಯೂಷನ್, ನಮ್ಮಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಸೊಲ್ಯೂಷನ್ ಅಂತ ಹೇಳ್ತಾ. ಈಗಾಗಲೇ ಹೇಳಿದಂತೆ ಎಲ್ಲ ಗ್ರಾಹಕರು ಹಾಗೂ ವ್ಯಾಪಾರಿಗಳು ಯಾವುದೇ ನಿಮಗೆ ಯಾವುದೇ ಕಂಪ್ಲೇಂಟ್ಸ್ ಇದ್ರೆ emapan.karnataka.gov.in ಅಥವಾ 0824-222-3607 ಇದಕ್ಕೆ ಕರೆ ಮಾಡಿ ನಿಮ್ಮ ಕಂಪ್ಲೇಂಟ್ಸ್ ಹೇಳ್ಬೋದು. ಒಂದು ಉತ್ತಮವಾದ ವೇದಿಕೆ ನಿಮಗೆ ಇವತ್ತು ಕೊಟ್ಟಿದ್ದೇವೆ ನಾವು. ಆದಷ್ಟು ನಿಮ್ಮ ಯಾವುದೇ ಗ್ರಾಹಕ ಕನ್ಸ್ಯೂಮರ್ ಕಂಪ್ಲೇಂಟ್ಸ್ ಅಂತ ಏನಿದೆ ಅದನ್ನು ನೀವು ಇದರಲ್ಲಿ ನೀಡಿ ಅಥವಾ ಅದನ್ನ ಕಂಪ್ಲೇಂಟ್ ಕೊಟ್ಟು ನಿಮ್ಮ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಅನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದೇನೆ. ಮುಂದಿನ ವಾರ ಹೊಸ ಅತಿಥಿಯೊಂದಿಗೆ ಹೊಸ ವಿಷಯದೊಂದಿಗೆ ಚರ್ಚೆ ಮುಂದುವರಿಸೋಣ. ಅಲ್ಲಿವರೆಗೆ ಸ್ಟೇ ಟ್ಯೂನ್ಡ್.